ನಿಮಗೊಂದು ನಿಜ ಹೇಳ ಭಾವ, ನಾನು ನಿಮಗೆ ಮಾವನ ಮಗಳೇ ಆಗಬೇಕು. ನಂದು ಹೇಳಿದ್ದು ಸರಿನೇ ಕಣ ಕೋಣ, ನಿನ್ನನ್ನು ಯಾಮಾಡಿಸೋದು ತುಂಬನೇ ಸುಲಭದ ಕೆಲಸ. ದೇವರಾಣೆಗಳುವೆ, ನೀವು ನಮ್ಮ ನಂದಿತ ಅತ್ತಿಗೆ ಅವ್ರ ಅಕ್ಕ ಆಗಬೇಕು ಅನ್ನೋ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ಹೌದು ರಾಮು ಅವರೇ, ನಾನು ಊರಲ್ಲಿ ಇರಲಿಲ್ವಲ್ಲ, ಹಾಗಾಗಿ ನಾನು ಯಾರಿಗೂ ಗೊತ್ತಿಲ್ಲ. ಅದು ಅಲ್ಲದೆ ನಮ್ಮ ಯಜಮಾನರು ಗೌರ್ಮೆಂಟ್ ಆಫೀಸರು, ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಆಗ್ತಾರೆ. ಸೊ ಸದ್ಯಕ್ಕೆ ಈ ಊರು. ಯಾಕೆ ಯಾಕೆ ನಗ್ತಾ ಇದ್ದೀರಾ? ನಾನವೇ ಹಿಂಗೆ ನಮ್ಮವ್ರಿಗೆ ಟ್ರಾನ್ಸ್ಫರ್ ಆದಾಗ ಎಲ್ಲಂದ್ರಲ್ಲಿ ಹೋಯ್ತಾ ಇರಬೇಕಾಯ್ತದಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಓ, ನಿಮ್ಗೆ ಹೇಳಿರಲಿಲ್ಲ ಅಲ್ಲೂರ, ನಮ್ಮವರು IAS ಆಫೀಸರ್ ಆಗೋಕ್ಕೆ ಓದ್ತವ್ರೆ, ಇನ್ನೇನು ಪರೀಕ್ಷೆ ಬರೆದು ಬಿಡ್ತಾರೆ. ಆಮ್ಯಾಕೆ ನೋಡಿ ಐತೆ ಹಬ್ಬ. ಹೌದಾ? ಇಟ್ಸ್ ನೈಸ್, ಒಳ್ಳೇದಾಗಲಿ. ಅದು ಸರಿ ರಾಮೋರೆ, ನೀವೆಲ್ಲಿ ಕೆಲಸ ಮಾಡ್ತಾ ಇರೋದು? ವಾಟರ್ ಕ್ಯಾನ್ ಫ್ಯಾಕ್ಟ್ರಿನಾಗೆ, ಅದಕ್ಕೆ ಮನೆ ಮನೆಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರ್ತೀನಿ. ಅಲ್ಲ ರಾಮೋರೆ, ನೀವು ಓದಿಲ್ಲ, ಅವಿದ್ಯಾವಂತರು, ಮಾಡ್ತಾ ಇರೋದು ಸಣ್ಣ ಕೆಲಸ, ಸಂಬಳನೂ ಕಡಿಮೆ, ಪರ್ಮನೆಂಟು ಅಲ್ಲ. ಜಾನಕಿನ ಅಷ್ಟು ದೊಡ್ಡ ಓದು ಹೇಗೆ ಓದಿಸ್ತೀರಾ? ಅದು ಹೆಂಗೆ ಅನ್ನೋದು ಗೊತ್ತಿಲ್ಲ ಅತ್ತಿಗೆ. ಆದರೆ ಪಕ್ಕ ನಮ್ಮವ್ರು IAS ಆಫೀಸರ್ ಆಗೇ ಆಯ್ತಾರೆ ಅನ್ನೋದು ಮಾತ್ರ ದೇವ್ರಣೆಗಳು ಗೊತ್ತು. ಸರ್ ನಮಸ್ಕಾರ. ನಮಸ್ತೆ ವಿಶು. ಇವ್ರು ಯಾರು ಗೊತ್ತಾ? ಅಪ್ಪಣ್ಣ ಸಾಹೇಬ್ರ ದೊಡ್ಡ ಮಗ ರಾಮು. ಇವರು ಅಪ್ಪಣ್ಣ ಸಾಹೇಬ್ರ ಮಗ ರಾಮು ಅವರ? ಹೇಗಿದ್ದೀರಾ? ಸೂಪರ್ ಸರ್. ನೀವೇನಿಲ್ಲಿ, ಏನಾದರೂ ಕೆಲಸ ಬೇಕಾಯ್ತಾ? ಏ ಹಂಗೇನಿಲ್ಲ ಸರ್, ನಾನು ಮನೆಗೆ ವಾಟರ್ ಕ್ಯಾನ್ ಹಾಕ್ಬಿಟ್ಟು ಹೋಗೋಮ ಅಂತ ಬಂದೆ. ವಾಟರ್ ಕ್ಯಾನ? ಹ್ಞೂ ಸರ್, ಅದೇ ನನ್ನ ಕೆಲಸ. ವಾಟ್? ಅಲ್ಲ ರಾಮು ಅವರೇ, ಸಾಹೇಬ್ರು ಮಗ ಆಗಿ ಇಂಥ ಕೆಲಸ ಮಾಡ್ತಾ ಇದ್ದೀರಾ ಸರ್? ಅದು ವಿಶು, ಏನಿದು, ನೀವು ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ ಪಾಪ ಅವ್ರು ಏನು ಅಂತ ಉತ್ತರ ಕೊಡ್ತಾರೆ. ಈಗ ಇವರು ದೊಡ್ಡ ಮನೆಯಲ್ಲಿಲ್ಲ, ಸೆಪ್ರೇಟ್ ಆಗಿದ್ದಾರೆ. ಓ ಸಾರಿ. ಏ ಅದೇನು ಪರವಾಗಿಲ್ಲ ಬಿಡಿ. ಸರಿ ಹಂಗಾರೆ ನಾನು ಬರ್ತೀನಿ.